ನಮಸ್ಕಾರ ಸ್ನೇಹಿತರೆ ಇವತ್ತು ಮೋತಿಚೂರ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಇವತ್ತಿನ ರೆಸಿಪಿ ಮೊದಲಿಗೆ ಬೂಂದಿ ಮಾಡ್ಕೊಳ್ಳೋದಿಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಮತ್ತು ಅರ್ಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರಿಶಿಣ ಪುಡಿನ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಮೂತ್ ಆಗಿರೋ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೇಸ್ಟ್ ಸ್ಮೂತ್ ಆಗಿದೆ ಇದಕ್ಕೆ ಇನ್ನಷ್ಟು ನೀರು ಸೇರಿಸ್ಕೊಂಡು ಹಿಟ್ಟನ್ನು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟಿನ ಹದ ಈ ರೀತಿಯಾಗಿರಬೇಕು ಇಲ್ಲಿ ಒಂದು ಪ್ಯಾನ್ ಅಲ್ಲಿ ನಾನು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬೂಂದಿಗಳನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೂಂದಿ ಮಾಡ್ಕೊಳ್ಳೋದಕ್ಕೆ ಒಂದು ಅಲುಮಿನಿಯಂ ಫಾಯಿಲ್ ಕಂಟೈನರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಂಟೈನರ್ನಲ್ಲಿ ನಾನು ಸೇಫ್ಟಿ ಪಿನ್ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಮೇಲೆ ಬೂಂದಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬೂಂದಿಗಳನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಬೂಂದಿನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಬೂಂದಿ ಬ್ರೌನ್ ಆಗೋದಾಗಲಿ ಕ್ರಿಸ್ಪಿ ಆಗೋದಾಗ್ಲಿ ಆಗಬಾರ್ದು ತುಪ್ಪಕ್ಕೆ ಹಾಕಿಬಿಟ್ಟು ಅದನ್ನು ಒಂದ್ಸರಿ ತಿರುಗಿಬಿಟ್ಟು ತೆಗಿಬೇಕು ಅಷ್ಟೇ ನಮಗೆ ಬೂಂದಿ ಚೆನ್ನಾಗಿ ಬೆಂದರೆ ಸಾಕು ಕ್ರಿಸ್ಪಿ ಆಗೋದೇನು ಬೇಡ ಪ್ರತಿ ಸರಿ ಬೂಂದಿ ಮಾಡ್ಕೊಳ್ಬೇಕಾದ್ರೆ ಕಂಟೈನರ್ನ ಕೆಳಭಾಗನ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರೋ ಬೂಂದಿಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಈಗ ಬೂಂದಿ ರೆಡಿ ಇದೆ ನೆಕ್ಸ್ಟ್ ನಾನು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಅಲ್ಲಿ ಸಕ್ಕರೆ ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಸಕ್ಕರೆ ಕರಗಿ ಚೆನ್ನಾಗಿ ಕುದಿ ಬಂದರೆ ಸಾಕು ನೂಲು ಪಾಕ ಏನು ಬೇಕಿಲ್ಲ ಈಗ ಇಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದೆ ಮತ್ತು ಮಿಶ್ರಣ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈಗ ನಾನು ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಬೂಂದಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಶ್ರಣ ಅಂಟಂಟಾಗೋ ತನಕ ಬೇಯಿಸ್ಕೊಳ್ತಾ ಹೋಗಬೇಕು ಈಗ ಮಿಶ್ರಣ ಅಂಟಂಟಾಗಿದೆ ಮುದ್ದೆ ಮುದ್ದೆ ಆಗಿದೆ ಈಗ ನಾನು ಸ್ವಲ್ಪ ರೋಸ್ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಮಿಶ್ರಣನ ಸ್ವಲ್ಪ ತಣ್ಣಗಾಗದಕ್ಕೆ ಬಿಡಬೇಕು ಮಿಶ್ರಣ ತಣ್ಣಗಾದ ಮೇಲೆ ಇದಕ್ಕೆ ನಾನು ಕಲ್ಲಂಗಡಿ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಲಡ್ಡುಗಳನ್ನ ರೆಡಿ ಮಾಡ್ಕೊಳ್ಬೇಕು ಲಡ್ಡುಗಳನ್ನ ಒಂದು ಎರಡರಿಂದ ಮೂರು ಗಂಟೆಗಳ ತನಕ ಸೆಟ್ ಆಗೋದಿಕ್ಕೆ ಬಿಡಬೇಕು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು